ಬಿಬಿಎಂಪಿ ಬಹುಕೋಟಿ ಹಗರಣದ ಸಿಐಡಿ ತನಿಖೆನ ಒಂದು ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಮ್ಮ ಬೆಂಗಳೂರು ಪ್ರತಿಷ್ಠಾನ ಒತ್ತಾಯಿಸಿದೆ. ಪ್ರತಿಷ್ಠಾನದ ನೇತೃತ್ವದಲ್ಲಿಂದು ಸಿಎಂ ಸದಾನಂದ ಗೌಡರನ್ನ ಭೇಟಿಯಾದ 14 ಕ್ಕೂ ಹೆಚ್ಚು ಸಂಘಟನೆಯ ಕಾರ್ಯಕರ್ತರು ಮನವಿ ಸಲ್ಲಿಸಿದರು. ಹಗರಣದ ತನಿಖಾ ವರದಿಯನ್ನು ಶೀಘ್ರವೇ ಪ್ರಕಟಿಸುವಂತೆ ಒತ್ತಾಯಿಸಿದರು. ಮನವಿಗೆ ಸ್ಪಂದಿಸಿದ ಸಿಎಂ 3 ತಿಂಗಳೊಳಗೆ ಹಗರಣದ ತನಿಖೆ ಮುಗಿಸುವ ಭರವಸೆಯನ್ನ ನೀಡಿದರು. ನಿಯೋಗದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ, ಮಾಜಿ ಸ್ಪೀಕರ್ ಕೃಷ್ಣ, ಹಲವು ನಾಗರಿಕರು ಹಾಜರಿದ್ದರು. ಬೆಂಗಳೂರು ನಗರ ಮಹಾಪಾಲಿಕೆ ಅದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಪ್ರಸ್ತಾಪ ಮಾಡಿ ಅವರು ಹೇಳಿದ್ದಾರೆ ಸಿಓಡಿ ಗೆ ಇದನ್ನು ವಹಿಸಿಕೊಡ್ತೇವೆ ಅಂತ ಹೇಳಿದರು. ಅದನ್ನು ನನಗೂದಿಗೆ ಬೀಳಬಾರದು ಅಂತಕಂತ ದೃಷ್ಟಿಯಿಂದ ನಾವು ಅವರಿಗೆ ಒತ್ತಡನ ತರೋದಕ್ಕೋಸ್ಕರವಾಗಿ ಇವತ್ತು ನೀವು 30 ದಿವಸದ ಒಳಗಾಗಿ ಅದನ್ನು ತನಿಖೆ ಮಾಡಿಸಿ ಅದನ್ನು ಬಹಿರಂಗಪಡಿಸಬೇಕು ತನಿಖೆನ ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಅದು ಏನು ರೆಕಾರ್ಡ್ಗಳು ಸುಟ್ಟೋಗಿದ್ದಾವೆ ಅದಕ್ಕೆ ಮತ್ತು ಬಿಬಿಎಂಪಿನಲ್ಲಿ ಏನು ಅವ್ಯವಹಾರ ಆಗಿದೆ ಅದಕ್ಕೆ ಬೇರೆ ಬೇರೆ ತನಿಖೆಗಳನ್ನು ನಾನು ಆರ್ಡ್ರ್ ಮಾಡಿದ್ದೇನೆ. ಎಲ್ಲರೂ ಇದರಲ್ಲಿ ಭಾಳ ಅವ್ಯವಹಾರ ಆಗಿದೆ ಅಂತ ನಮಗೆ ಗೊತ್ತಾಗಿದೆ. ಯಾರ್ಯಾರು ಅವ್ಯವಹಾರ ಆಗಿದ್ದಾರೆ ಅವರೆಲ್ಲರೂ ಹೊರಗಡೆ ಬರಬೇಕು. ಅದು ಜನರಿಗೆ ಬೆಂಗಳೂರು ಜನರಿಗೂ ಗೊತ್ತಾಗಬೇಕು ಮತ್ತು ಈ ಥರ ಮತ್ತೆ ಮರುಕಳಿಸೋ ರೀತಿಯ ವಾತಾವರಣ ನಿರ್ಮಾಣ ಆಗಬೇಕು. ಅದರ ಬಗ್ಗೆ ನನಗೆ ಸ್ಪಷ್ಟವಾಗಿ ನಾನು ಈ ತನಿಖೆ